ಬೂತ್ ವಿಜಯ ಸಮಾವೇಶ ಅಂತ ಮಾಡ್ಕೊಂಡವರು. ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯವರನ್ನ ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯವರನ್ನ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ ವಿಚಾರಣೆ ಮಾಡಿ ತಪ್ಪಿತಸ್ಥರಾದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು. ಇವ್ರು ಕಳಿಸ್ತಾರ ಯಾರಾದ್ರು? ನೀ ನಾನೇನು ಹೇಳ, ನೇರವಾಗಿ ಜೈಲಿಗೆ ಕಳಿಸಕ್ಕಾಗ್ತದೆ ಅಂದ್ರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದ್ಮೇಲೆ ಜೈಲಿಗೆ. ಅದಕ್ಕೆ ಹಿಂಗೆ ಈ ತರ ಪೆದ್ದ ಪೆದ್ದಾಗಿ ಮಾತಾಡೋದು, ಈ ತರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಉತ್ತರ ಕೊಡೋಲ್ಲ. ಬೂತ್ ವಿಜಯ ಸಮಾವೇಶ ಅಂತ ಮಾಡ್ಕೊಂಡವರು, ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯವರನ್ನ ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯವರನ್ನ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ ವಿಚಾರಣೆ ಮಾಡಿ ತಪ್ಪಿತಸ್ಥರಾದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು. ಇವ್ರು ಕಳಿಸ್ತಾರ ಯಾರಾದ್ರು? ನೀ ನಾನೇನು ಹೇಳ, ನೇರವಾಗಿ ಜೈಲಿಗೆ ಕಳಿಸಕ್ಕಾಗ್ತದೆ ಅಂದ್ರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದ್ಮೇಲೆ ಜೈಲಿಗೆ. ಅದಕ್ಕೆ ಹಿಂಗೆ ಈ ತರ ಪೆದ್ದ ಪೆದ್ದಾಗಿ ಮಾತಾಡೋದು, ಈ ತರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಉತ್ತರ ಕೊಡೋಲ್ಲ.